ನಿಮ್ಮಿಂದ ಒಂದು ಪರೋಪಕಾರವಾಗಬೇಕಲ್ಲ. ನಾನು ಇರೋದೇ ಅದಕ್ಕೆ ಏನ್ ಬೇಕು ಹೇಳಿ. ಈಗ ದಿಲೀಪು, ಎಂ ಜಿ ಆರ್, ಶಿವಾಜಿ, ಎನ್ ಟಿ ಆರ್, ರಾಜ್ಕುಮಾರ್ ಇವರುಗಳ ಫೋಟೋ ಪಕ್ಕದಲ್ಲಿ ನಂದೊಂದು ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿಕೊಡಿ. ದೊಡ್ಡ ಸೈಜು ಅರ್ಧ ಡಜನ್. ಅರ್ಧ ಡಜನ್ ಯಾಕ್ರಿ? ಅದೆಲ್ಲ ನಿಮ್ಗೆ ಯಾಕ್ರಿ? ಅಂಟಿಸ್ರಿ, ದುಡ್ಡು ತಗೊಳ್ರಿ. ಅರ್ಥವಾಯ್ತು ಅರ್ಥವಾಯ್ತು, ಮುಂದೆ ಹೇಳಲೇಬೇಡಿ. ನಿಮಗೊಂದು ಹುಡುಗಿ ಮೇಲೆ ರೀ, ನಿಮ್ಗೆ ಯಾಕ್ರಿ ಗೊತ್ತಾಯ್ತು? ರೀ ನಮಗ್ ಗೊತ್ತಿಲ್ವೇನ್ರಿ? ರೀ ಕಿತ್ತಣ್ಣ, ನಮ್ ದೇಶದ ಆಕ್ಟರ್ಗಳ ವಿಷಯ ಈಗ ಹುಟ್ಟದ ಮಗುಗೂ ಗೊತ್ತಿದೆ ಅಂದ್ಮೇಲೆ ನಿಮ್ಮ ಹುಡುಗಿಗ್ ಗೊತ್ತಿರಲ್ವೇನ್ರಿ? ಅಲ್ಲ ಹೌದಲ್ರಿ, ಈಗ ಏನ್ರಿ ಮಾಡೋದು? ಆಕೆ ಪರಿಚಯ ನಿಮ್ಗೆ ಹೊಸದೋ ಹಳೇದೋ? ಹಳೇದಲ್ರಿ, ಇದೇ ಹೊಸ ನೋಟ. ಇನ್ಯಾಕೆ ಯೋಚನೆ? ನಮ್ಮ ದೇಶದ ಆಕ್ಟರ್ಗಳ ಜೊತೆಲ್ಲೇ ಬೇಡ, ತುಂಬಾ ಚೀಪ್ ಆಗಿ ಹೋಗ್ತೀರಿ. ಯೋಚನೆ ಮಾಡಬೇಡಿ ಕಿತ್ತಣ್ಣ. ಇಂಗ್ಲೆಂಡ್, ಅಮೆರಿಕಾ ಆ ಆಕ್ಟರ್ಗಳ ಫೋಟೋ ಪಕ್ಕದಲ್ಲಿ ನಿಮ್ ಫೋಟೋ ಅಂಟಿಸಿ ಪ್ರಿಂಟ್ ಮಾಡಿ ಕೊಡ್ತೀನಿ. ಆಗ ನಿಮ್ ಯೋಗ್ಯತೆ ಏನು ಅನ್ನೋದು ಆ ಹುಡುಗಿ ಚೆನ್ನಾಗಿ ಗೊತ್ತಾಗುತ್ತೆ. ಭಲೇ ಭಲೇ ಪರಮೇಶ್ವರಿ, ಅರ್ಜೆಂಟ್ ಆಗಿ ಅರ್ಧ ಡಜನ್ ಪ್ರಿಂಟ್ ಮಾಡಿ ಕಳ್ಸಿಬಿಡಿ. ನಾನ್ ಮನೆಗೆ ಹೋಗಿ ನಿಮ್ ಹಣ ಕಳ್ಸ್ಬಿಡ್ತೀನಿ. ಬೇಗ ಬರಿಬೇಡಿ, ಯಾವ ತರ ಇರ್ಬೇಕು ನಾನು ಅರ್ಜೆಂಟ್ ಇರ್ಬೇಕು. ಇದು ನಾನು, ಇವನು ರಾಂಡಿ ಡಾಯಲ್, ಹಾಲಿವುಡ್ ಅಲ್ಲಿ ಫಸ್ಟ್ ಕ್ಲಾಸ್ ಆರ್ಟಿಸ್ಟ್. ನಗು ಅದು ಹೇಗೆ ಅಂತ ನನ್ನ ಕೇಳೇ ನಗ್ತಾನೆ. ಇವನು ನೀವು, ಇವನು ನೀವು, ಇವನು ನೀವು. ಅಲ್ಲ, ನಿಮ್ಮ ಎಲ್ಲ ಫೋಟೋಗಳು ಒಂದೇ ತರ ಇದ್ದಾವಲ್ಲ. ನಾನು ಸಹಜ ಸುಂದರ, ಒಳಗೆ ಆಗ್ಲಿ ಹೊರಗೆ ಆಗ್ಲಿ ವ್ಯತ್ಯಾಸವಿಲ್ಲ. ಇವನು ಗ್ಲಿನ್ ಫಾರ್ಡ್, ಇವನು ಜಾಕು, ಇವನು ರಾಕ್ ಟೇಲರ್. ಇವರು ಕೆಮ್ಮೋದೇ ಆಗ್ಲಿ, ಆಕರಿಸೋದೇ ಆಗ್ಲಿ, ತೂಕಡಿಸೋದೇ ಆಗ್ಲಿ, ಎಲ್ಲ ನಾನು ಹೇಳದ ಹಾಗೆ ಕೂತ್ಕೋದ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರವೇ ಮಾಡ್ತಾರೆ. ಕಣ್ರಿ ಮಾಡ್ತಾರೆ, ಯಾರಾದ್ರೂ ಬೆತ್ತಕ್ಕಡಿಗಳು ಸಿಕ್ಕ್ರೆ ನಮಸ್ಕಾರ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಎಲ್ರಿ ನಾನು ತೆಗೆದುಕೊಟ್ಟಿ ಫೋಟೋಗಳು ದುಡ್ಡು? ನೀವು ತೆಗೆದುಕೊಟ್ಟ ಫೋಟೋನೇ? ಇವನ ಮುಖ ತೆಗೆಯು. ಏ ಯಾರ ನೀನು? ಯಾರ ಹತ್ರ ಮಾತಾಡ್ದು ಗೊತ್ತೇ? ನಿನ್ನೆದ್ರಿಗೆ ನಿಂತು ಮಾತಾಡ್ತಾ ಇದ್ದೀನಿ, ಹೆದರಿಕೆ ಏನೇ? ಈಗಲೇ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕಲ್ವೇನೆ ಇಂಗ್ಲಿಷ್ ಪೇಪರ್ನಲ್ಲಿ ಇದ್ದೀಯ? ಆಕ್ಟರ್ ಫೋಟೋನೆಲ್ಲ ಹರ್ಕೊಂಬಂದು 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 ಹೇಳಿ, ಎಷ್ಟು ಕೊಡ್ಬೇಕಾಗ ದುಡ್ಡು? ಇಂಗ್ಲಿಷ್ ಆಕ್ಟರ್ಗಳ ಫೋಟೋನೆಲ್ಲ ರೀಕಾಪಿ ಮಾಡಿದ್ದು, ಜೊತೆಲಿ ಪಕ್ಕದಲ್ಲಿ ನಿನ್ ಫೋಟೋ ಇಟ್ಟು ಪ್ರಿಂಟ್ ಮಾಡ್ಕೊಟ್ಟಿದ್ದು. ಸತ್ತು ದುಡ್ಡು. ಹೀಗೋ ವಿಷಯ? ಏನೇ ಮುಖ ನೋಡ್ತೀಯ, ಕೊಟ್ಟಲ್ಲಪ್ಪ ಹಂಡ್ರೆಡ್. ಥ್ಯಾಂಕ್ಸ್ ಸರ್, ಬರ್ತೀನಿ ಸರ್. ನಮಸ್ಕಾರ. ಬೇರೆ ಇವರೆಲ್ಲ ನಮ್ಮ ಜನ, ಸಾಚಾ ಮನುಷ್ಯರ ಮರ್ಯಾದೆ ಇಲ್ಲ. ಹೌದು ಹೌದು ಸರ್, ನೀವು ಬಹಳ ದೊಡ್ಡ ಮನುಷ್ಯರು ಸರ್. ಇವರೆಲ್ಲ ಬಂದೋದಲ್ಲಿ ಗೊತ್ತಾಗ್ತಾ ಇದೆ. ನಾನು ಬರ್ತೀನಿ ಸರ್. ಅಯ್ಯೋ, ಇಲ್ಲೇ ಇರು ಅಂತ ಹೇಳದ್ನಲ್ಲ. ನೀವು ಯಾರು ಅನ್ನೋದು ನನಗೀಗ ತಿಳಿಸು ಸರ್. ನಾನು ಯಾರು ಅಂತ ನಿಮ್ಗಿನ್ನು ತಿಳಿಸಿದ್ವಲ್ಲ. ಹೌದೌದು, ನಾಳೆ ನಮ್ಮನೆಗೆ ಬನ್ನಿ ಸರ್. ಅಯ್ಯೋ ಇವತ್ತೇ ಬಂದು ಬಿಡ್ತೀನಿ. ಇವತ್ತು ಬೇಡ, ನಿಮ್ಮ ಮರ್ಯಾದೆ ತಕ್ಕಂಗೆ ನಾನು ನಡ್ಕೋಬೇಕೋ ಇಲ್ವೋ ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದು. ಓಹೋ, ನನ್ನ ಮರ್ಯಾದೆ ಉಳಿಬೇಕಾದ್ರೆ ನಾಳೆ ಬರಬೇಕು. ಹೌದು ಸರ್. ಆಲ್ ರೈಟ್, ನಾನು ಬನ್ನಿ. ನಮಸ್ಕಾರ, ಬನ್ನಿ ಬನ್ನಿ, ನಿಮ್ ಗಾಡಿ ಕಾಯ್ತಾ ಇದ್ದೆ. ಇಲ್ಲ ನೋಡಿ, ಈ ರೂಮ್ ನಲ್ಲಿ ಕೂತ್ಕೊಂಡಿರಿ, ಇರೋ ಬಂದಿರ್ತೀನಿ. ಏನಪ್ಪ ಇದು, ಇವಳು ಹಾಲಿವುಡ್ ಡಾಕ್ಟರ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ. ಇವಳು ಇಂತಿಂತ ಗ್ರೇಟ್ ಆರ್ಟಿಸ್ಟ್ ಜೊತೆಲ್ಲ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳಲ್ಲ, ಇಷ್ಟು ದೊಡ್ಡ ಸಹವಾಸ ಮಾಡಿದವಳು ನಾಳೆ ನನಗೆ ಗಿಡ್ತಾಳಿ, ಅಥವಾ ಇವಳು ಏನಾದರೂ ನನ್ನ ಹಾಗೆ. ತುಂಬಾ ಲೇಟ್ ಮಾಡಿಬಿಟ್ಟೆ, ಯಾಕೆ? ಒಂಥರವಾಗಿ ಬೆವ್ತಿದ್ದೀರಲ್ಲ. ಒಂಥರ ಏನು, ನಿಜವಾಗ್ಲೂ ಬೆವ್ತಿದ್ದೀನಿ. ನಿನ್ ನೋಡ್ಬೇಕು ಅಂತ ಓಡೋಡ್ ಬಂದಲ್ಲ, ಆಗ್ಲೇ ಬೆವತೆ. ಈ ರೂಮ್ ಈಗ ಬಂದ್ಬಿಟ್ಟು ಈ ವಾತಾವರಣ ಎಲ್ಲ ನೋಡ್ಬಿಟ್ಟು ಇನ್ನೂ ಬೆವತ್ಬಿಟ್ಟೆ. ಯಾವಾಗ ನಿನ್ನ ಭಾಷೆ ಕನ್ನಡ ಬಿಟ್ಬಿಟ್ಟು ಐಸಿ ಗೀಸಿ ಅಂತ ಶುರು ಮಾಡ್ಬಿಟ್ಟು ಇಂಗ್ಲಿಷ್ ನಲ್ಲಿ, ಆಗ ಇನ್ನಿನ್ನೂ ಬೆವತ್ಬಿಟ್ಟೆ. ಇದೆಲ್ಲ ನನಗೆ ಕಾಮನ್. ನಿನಗೇನೋ ಕಾಮನ್, ನನಗೆ ಹೊಸ್ದಾಗಲ್ಲ. ಅದ್ ಸರಿ, ಇವರೆಲ್ಲ ಯಾರು, ಇದೆಲ್ಲ ಏನು? This is after nothing. Come here, come on, come on, come on. ಇದು ನಾನು, ಇದು ನೆಟ್ಟಲಿ ವುಡ್. ಇವಳು ಹಲ್ಲು ಬಿಡಬೇಕಾದ್ರೆ ನನ್ನ ಕೇಳೆ ಹಲ್ಲು ಬಿಡೋದು. ಕಮಾನ್,
ಇದು ನೀನು? ನಾನು. ಎಸ್ ಯು ಆರ್ ಕರೆಕ್ಟ್. ಇದು ಜೆನೆಟ್ ಆಲಿ. ಇವಳು ಕಣ್ಣು ಬಿಡ್ಬೇಕಾದ್ರೆ ನನ್ ಕೇಳಿ ಕಣ್ ಕಣ್ ಬಿಡೋದು. ಕಮ್ ಹಿಯರ್. ಇದು ನಾನು. ಇದು ವಿರ್ನಾಲಿಸಿ. ಇವಳು ಬಾಯ್ ಬಿಡ್ಬೇಕಾದ್ರೆ ನನ್ ಕೇಳ ಬಾಯ್ ಬಾಯ್ ಬಿಡೋದು. ಕಮ ನೀನು. ಇವಳು ಕರ್ಲಾಪುಸಿ. ನಿನ್ ಕೇಳೆ ಪ್ರಾಣ ಬಿಡೋದು. ಶೋರ್. ಇವರೆಲ್ಲ ನನ್ನ ಖಾಸ ಶಿಷ್ಯರು. ಕೂತ್ಕೊಂಡ್ರೆ ನಿಂತ್ಕೋತಾರೆ, ನಿಂತ್ಕೊಂಡ್ರೆ ನಮಸ್ಕಾರದ ಮಾಡ್ಬಿಡ್ತಾರೆ. ಇಷ್ಟ್ಯಾಕೆ ನನ್ ಕೇಳೆ ಮದುವೆ ಮಾಡ್ಕೊಳ್ಳೋದು, ನನ್ ಕೇಳೆ ಡೈವರ್ಸ್ ಮಾಡೋದು. ಓಹೋ, ಅವ್ರ ಏನ್ ಮಾಡ್ಬೇಕಾದ್ರೂ ನಿನ್ ಕೇಳ್ಕೊಂಡೇ ಮಾಡೋದು. ಮಾಡ್ಕೊಂಡು ಹೋಗ್ರಿ, ನನ್ಗೆ ಯಾಕೆ ಸಂಕಟ? ನಾನು ಇಂಗ್ಲಿಷ್ ಆರ್ಟಿಸ್ಟ್ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಾಗ ಒಂದೇ ತರ ಪೋಸ್ ಕೊಟ್ಟಿದ್ದೆ. ನೀನ್ ಮೂರ್ನಾಲ್ಕು ತರ ಕೊಟ್ಟಿದೀಯಲ್ಲ. ನೀವು ಸಹಜ ಸುಂದರರು, ವ್ಯತ್ಯಾಸ ಇರೋಲ್ಲ. ಯಾವಾಗ ನೋಡಿದ್ರು ಒಂದೇ ತರ ಇರ್ತೀರಾ. ನಾನು ಇವರುಗಳಿಗೆ ತಕ್ಕ ಹಾಗೆ ಪೋಸ್ಗಳನ್ನು ಕೊಟ್ಕೊಂಡೇ ಹೋಗಿದ್ದೀನಿ. ನೀನ್ ಯಾವ ತರ ಪೋಸ್ ಕೊಟ್ಟು ತೆಗೆಸ್ಕೊಂಡ್ರು ವಿಷಯ ಇಷ್ಟೇ ತಾನೇ? ನೀವ್ ಮಾತ್ರ ಇನ್ನೇನು? ನಿಮ್ ವಿಷಯ ಇಷ್ಟೇ ತಾನೇ? ಓಹೋ, ನೀನು ನಿಮ್ಮ ಹಾಗೆ ಜೋಪು. ಯಥಾ ಗುರು ತಥಾ ಶಿಷ್ಯ. ಡೆವಲಪ್ ಮಾಡಬೇಡ, ಡ್ಯೂಪ್ ವಿಷಯ ಡ್ರಾಪ್ ಮಾಡು. ನೋಡು, ಅವನ ಜೊತೆಯಲ್ಲಿ ಇವಳ ಜೊತೆಯಲ್ಲಿ ನೀನಿರೋದು ಬೇಡ. ನಾವಿಬ್ರು ಇನ್ಮೇಲೆ ಹೀಗೆ ಇದ್ ಬಿಡೋಣ. ಮನೇಲಿ ಯಾರು ಇದ್ದಾರ? ಯಾಕೆ ಹಾಗೆ? ನಾಳೆ ನಾಟಕ ಯಾವ್ದು ಸರ್? ನಿಮ್ಮಪ್ಪ ಹೇಳಿ ಹೋಗಿದ್ದಾರೆ ವೀರ ಬಬ್ರು ವಾಹನ. ಅದ್ರಲ್ಲಿ ನೀನೇ ಬಬ್ರು ವಾಹನ, ನಿಮ್ಮಪ್ಪನೇ ಅರ್ಜುನ. ಆ ಕಮಲಮ್ಮ ಇದ್ದಾಳಲ್ಲ, ಇವಳು ಯಾವಳವಳು? ಅದೇ ಸುಭದ್ರೆ, ಗೊತ್ತಾಯ್ತಾ? ಈಗ ನಾನು ಬಬ್ರು ವಾಹನ ತಂದ ಹಾಡ್ತೀನಿ, ಚೆನ್ನಾಗಿ ನೋಡ್ಕೋ. ಎಲ್ಲಿ ಬಾರಸು ಗೊತ್ತಿ ಸರ್? ಯಾರಿ ಪದ್ಯ ಹಾಡೋದು ಅಂದ್ರೆ? ಬಬ್ರು ಆಹಾರ. ಅವರಪ್ಪರಿಗೆ ಹೇಳ್ತಾನೆ ಅರ್ಜುನಿಗೆ, ನಿನ್ನ ಕೊಂದು ಹಾಕ್ತೇನೆ ಅಂತ. ಮಗ ತಂದೆನ್ ಕೊಲ್ಲೋದೆ? ಅಯ್ಯೋ, ಬೇಡಿ ಬೇಡಿ, ಮೊದಲಿ ನಾಟಕ ಬದಲಾಯಿಸಿ. ಯಾವನೇ ಇವನು ಭಾರತ ನಾವು ಬರ್ತಿದ್ದೇನೆಯ, ಅದ್ರಲ್ಲಿ ಬರೋ ಕಥೆ ಕಣಯ್ಯ ಇದು. ಯಾರಾದ್ರೂ ಬರ್ದಿಲ್ಲರಿ, ನಾನು ಈ ಪಾಠ ಮಾಡೋಲ್ಲ. ನೀನ್ ಮಾಡಲ್ವನೇಯ? ನಾನೇ ಮಾಡ್ತೀನಿ ಬಿಡು. ಓಹೋ, ಜನ ಒಪ್ಪಲ್ವೇನ? ನಿಂತ್ಕೊಳ್ಳಿ ಅಲ್ಲಯ್ಯ. ನೀನ್ ಪಾಠ ಮಾಡಲ್ಲ ಅಂದ್ರೆ ಹೇಗೆ ನಾಳೆ ನಾಡಿದ್ರೇನು? ನಾಟಕ ಬದಲಾಯಿಸ್ಕೊಳ್ಳಯ್ಯ. ಅಲ್ಲಪ್ಪ, ಬೋರ್ಡ್, ಹ್ಯಾಂಡ್ ಬಿಲ್, ಪಬ್ಲಿಸಿಟಿ ಎಲ್ಲ ಆಗೋಗಿದೆ. ನಿಮ್ಮ ಅಪ್ಪ ಒಪ್ತಾರೆ? ನಾನ್ ನಮ್ಮ ಅಪ್ಪನ ಒಪ್ಪಿಸ್ಕೊಂಡು ಬರ್ತೀನಿ. ಅವ್ರ ಊರಲ್ಲಿ ಇದ್ರಲ್ವೇನಯ್ಯ, ಮಾಗಡಿಗೆ ಹೋಗಿದ್ದಾರೆ, ಚಿಂತಾವಣಿ ಸ್ಪೆಷಲ್ ನಾಟಕ. ಅಲ್ಲಿಗೆ ಹೋಗ್ತೀನಿ, ನಾಟಕ ಬದಲಾಯಿಸ್ಕೊಂಡೇ ಬರ್ತೀನಿ. ನಿನ್ ಕಾರ್ ತಗೊಂಡು ಹೋಗ್ತೀನಿ. ತಗೊಂಡೋಗಪ್ಪ. ಯಾರು ಬೇಡ ಅಂತ ಹೇಳ್ತಾರೆ? ಗೇರು, ಬ್ರೇಕು, ಹಾರನ್ನು, ಟೈರು ಸ್ವಲ್ಪ ರಿಪೇರು ಅಷ್ಟೇ, ನೋಡ್ಕೊಂಡು. ದುಡ್ಡು ಬರ್ಲಿಲ್ಲ, ದುಡ್ಡು ಬರ್ಲಿಲ್ಲ ಅಂತ ದಿನ ಕಾಯ್ತಾ ಇದ್ರಲ್ಲ, ನೋಡಿದ್ರ ಇವತ್ತು ನಿಮ್ಮ ಅಪ್ಪ ಟೆಲಿಗ್ರಾಮ್ ಮನೆ ಆಡ್ರೆ ಮಾಡ್ಬಿಟ್ಟಿದ್ದಾರೆ. ನಾನು ಬರ್ತೀನಿ. ಆಗ್ಲಿ ಸರ್. ಏನಾಯ್ತು ಅಂತ ನೋಡಿದಲ್ಲ, ತಿರ್ಗಾ ಕೇಳ್ತಾ ಇದೆಯಲ್ಲ, ಕಣ್ಣಿಲ್ಲ ನಿನಗೆ? ಮಿಸ್ಟರ್, ಏನಾದ್ರೂ ಹೇಗ್ ಬಿತ್ತ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಇಲ್ಲ, ಆನಂದವಾಗಿ ಆಲಿಂಗನ ಮಾಡ್ಕೊಂಡು ಹಾಗಿತ್ತು. ಅಯ್ಯೋ, ಹೋಯ್ತಲ್ಲಪ್ಪ ನನ್ ಸೈಕಲ್ಲು. ಬಾರಮೈಲಿ, ಇಲ್ಲಿ ಬಾರಮೈಲಿ ನೋಡಮೈಲಿ, ನಿನಗೇನಾದ್ರೂ ಜ್ಞಾನ ಆಗಿನ ನೆಟ್ಟಿದೆಯೋ ಹೇಗೆ? ನೀವೇನ್ ಮಾಡ್ತೀರಿ, ದುಡ್ಡನ್ ಕೊಬ್ಬು ಕಣ್ಣು ಮುಚ್ಚೋಗಿರುತ್ತೆ ನಿಮಗೆ. ಆಹಾ, ಇದ್ರ ಮೇಲೆ ಕರಿ ಕನ್ನಡಕ ಬೇರೆ. ಇದನ್ನ ಹಾಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಹೋಗಿ ಬರೋರೆಲ್ಲ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ಬೇಕಷ್ಟೇ. ಈಗ ನನ್ ಸೈಕಲ್ ಮುರಿದೋಯ್ತಲ್ಲ, ಯಾರು ಕೊಡೋರು? ಹುಡುಗಿಯರ್ ಮುಖ ನೋಡ್ತಾ ಹೋದ್ರೆ ಸೈಕಲ್ಲು ಮುರಿಯುತ್ತೆ, ನಾಳೆ ಮೈಯೂ ಮುರಿಯುತ್ತೆ. ಸುಮ್ನೆ ಮರ್ಯಾದೆಯಾಗಿ ಹೋಗು. ನಿಂತ್ಕೊಳ್ಳಿ, ಯಾವ ಕಡೆಗಿದೆ ಜ್ಞಾನ ನಿನಗೆ? ರಾಂಗ್ ಸೈಡ್ ನಲ್ಲಿ ಕಾರ್ ಬಿಟ್ಕೊಂಡು ಬಂದು ಸೈಕಲ್ ಡ್ಯಾಶ್ ಹೊಡೆದವಳು ನೀನು? ನಾನ್ ಮರ್ಯಾದೆ ಹೋಗ್ಬೇಕಾ? ನೋಡಮ್ಮ, ಸೈಕಲ್ ರಿಪೇರಿ ಚಾರ್ಜ್ ನೀನ್ ಕೊಟ್ಟು ಹೊರತು ಇಲ್ಲಿಂದ ಬಿಡೋಲ್ಲ ನಿನ್ನ ನಾನು.
ಹ್ಯಾಂಡ್ಲು ವೀಲು ಬೆಂಡಾಗ ಹೋಯ್ತು, ಹೆಡ್ಲು ಮುರಿದೋಯ್ತು, ಒಳ್ಳೇದಾಯ್ತು, ಸೀಟ್ ಹರಿದೋಯ್ತು. ತಗೋ ರಿಪೇರಿ ಮಾಡಿಸ್ಬೇಕಾದ ಐಟಮ್ಗಳಲ್ಲಿ ಮೊದ್ಲು ನಿನ್ ತಲೆ ರಿಪೇರಿ ಮಾಡ್ಕೊ. ಇಂತ ಕುಂಟೆ ನೆಪದಿಂದ ಹುಡುಗಿರ್ಗೆ ಲವ್ ಲೆಟರ್ ಬರೆಯೋದು ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯೇನು? ಹಾಗಾದ್ರೆ ನಿನ್ ಲವ್ ಲೆಟರ್ ಗಳು ತಗೊಂಡೆ ಅಭ್ಯಾಸ ಅಂತ ಕಾಣುತ್ತೆ. ಇಲ್ಲಮ್ಮ ಈ ಉಡಾಫೆ ಎಲ್ಲ ನನ್ನ ಹತ್ರ ಕಟ್ಟಿಟ್ಟು ಬಿಡು. ನಮ್ಮಪ್ಪ ಎದೆ ರಕ್ತ ಬಸ್ತು ಸಂಪಾದನೆ ಮಾಡ್ತಾ ಕೊಟ್ರ ಸೈಕಲ್ಲು, ಅದ್ ರಿಪೇರಿ ಚಾರ್ಜ್ ನೀನ್ ಕೊಟ್ಟ ಹೊರತು ಜಪ್ಪಯ್ಯ ಅಂದ್ರೆ ಇಲ್ಲಿಂದ ನಾನ್ ನಿನ್ ಬಿಡೋದಿಲ್ಲ. ಅದೇನಾಗುತ್ತೆ ಹಾಕೊಂಡು ಹೋಗ್ಲಿ. ಅಯ್ಯಯ್ಯೋ ಇದಕ್ಕೆ ಕಿಸ್ಟ್ ಕೋಪಿಸ್ಕೊಳ್ತೀರಿ ನೋಡಿ, ಕಾರ್ ನ ನೆರಳಲ್ಲಿ ನಿಲ್ಸಿ ನಿಮ್ ದುಡ್ಡು ಕೊಡ್ತೀನಿ ಇರಿ. ಮೊದಲೇ ಹೇಳಿದ್ರಿ ತಾಪತ್ರ ಎಲ್ಲ ಇರ್ತಿರ್ಲಿಲ್ಲ. ಆಹಾ ನಾಳೆ ದಾರಿಲಿ ಬರೋದೇ ಅಲ್ವಾ ನೀನು, ನೋಡ್ಕೋತೀನಿ ಹೋಗು. MYR 3456. ಹೇಗೆ ಹೇಗಿತ್ತು ನನ್ ಕುಣಿತ? ಒಳ್ಳೆ ಕಳ್ಳನ್ ತಲೆ ಮೇಲೆ ಹೊಡೆದ ಹಾಗಿತ್ತಲ್ಲ. ನನ್ಗೇನು ಹಾಗೆ ಕಾಣ್ತಿಲ್ಲ. ಹಾಗೆ ಕಾಣಿಸ್ತು? ನೀವು ತುಂಬಾ ಒಳ್ಳೆಯವರ ಕಾಣ್ತಿದ್ದೀರಿ. ಏನೊಳ್ಳೆ ಸದಾರಾಮೆ ಪಾಠ ಮಾಡ್ತಾ ಇದೆಯಲ್ಲ, ಹೊಟ್ಟೋವು ಹೊಟ್ಟೋವು ನೀರು ನೀರು ಅಂತ ಕೊಟ್ಲಲ್ಲ ಕೈನ, ಹಾಗೆ ನೀನ್ ನನ್ ಕೊಡ್ಬೇಕು ಅಂತ ಇದೀಯಮ್ಮ ನಡ. ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಒಳ್ಳೆ ಮಾತಿನಲ್ಲಿ ನನ್ ಸೈಕಲ್ ರಿಪೇರಿ ಚಾರ್ಜ್ ಕೊಟ್ಬಿಡು, ಮಹಾರಾಯ್ತಿಯಾಗಿ ಹೋಗು. ಯಾರು ಬೇಡ ಅಂತವ್ರು? ನೋಡಿ ನೋಡಿ, ನೀವು ನನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ. ನಾನ್ ನಿಜವಾಗ್ಲೂ ನಟನೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀಯ? ನನ್ಗೀಗ ಅನ್ನಿಸ್ತಿದೆ. ಏನ್ ಅನ್ನಿಸ್ತಿದೆ? ನಿಮ್ ಸೈಕಲ್ ಮುರಿದೋಗಿದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಯ್ತು ಅಂತ. ನಿಮ್ ಸೈಕಲ್ ರಿಪೇರಿ ಚಾರ್ಜು ಎಷ್ಟಾಯ್ತು ಅಂದ್ರೆ? 24 ರೂಪಾಯಿ 79 ಪೈಸೆ. ಇಲ್ರಿ ಯಾಕೆ, 25 ಕೊಡ್ತೀನಿ ಬನ್ನಿ. ಅಯ್ಯಯ್ಯೋ ನಾನು ಹ್ಯಾಂಡ್ ಬ್ಯಾಗ್ ಮರ್ತು ಬಿಟ್ಟೆ, ದುಡ್ಡು ಅದ್ರಲ್ಲಿ ಇಟ್ಟಿದ್ದೀನಿ. ನೋಡ ನೋಡ, ಈ ಸಾಧಾರಣ ಪಾರ್ಟ್ ಮಾತ್ರ ನನ್ನ ಹತ್ರ ಮಾಡ್ಬೇಡ ನೀನು. ಅದಿರ್ಲಿ, ಈಗ ನಮ್ಮಿಬ್ಬರನ್ನು ನೋಡಿದ್ರೆ ಹೋಗ್ಬರೋ ಜನ ಏನ್ ಅನ್ಕೊಳ್ತಾರೆ? ಏನ್ ಅನ್ಕೊಳ್ತಾರೆ? ಯಾವನ ಹುಡುಗನ ಜೊತೆಯಲ್ಲಿ ಈ ಹುಡುಗಿ ಇದ್ದಾಳೆ ಅಂತ ಅನ್ಕೊಳಲ್ಲ. ಹೌದು, ಅದ್ರಲ್ಲೇನ್ ತಪ್ಪು? ನನ್ನ ಲವ್ ಮಾಡು, ಇಲ್ದಿದ್ರೆ ನೀನು ಖೂನಿ ಮಾಡ್ಬಿಡ್ತೀನಿ ಅಂತ ನನ್ನ ಹೆದರಿಸ್ತಿದ್ದಾನೆ ಸರ್. ಸಾಧಾರಣ ಸಾಧಾರಣ ಅಲ್ಲ ನೀನು. ಹೇಳ್ತೀನಿ ಸರ್, ನಿಮ್ಮನ್ನ ನೋಡ್ಬೇಕು ಅಂತಲೇ ಸ್ಟೇಷನ್ ಹೊರಟಿದ್ದೆ, ಸದ್ಯ ನೀವೇನ್ ಸಿಕ್ಕಿದ್ರಿ? ಮೊದಲೇ ಪರಿಚಯ ಇವತ್ತು ನನಗೆ. ಇವರು ದೊಡ್ಡ ಮನುಷ್ಯರ ಮಗಳನ್ನ ಬಲವಂತವಾಗಿ ಲವ್ ಮಾಡೋದು? ಅಯ್ಯಯ್ಯ, ನಾನ್ ಯಾಕ್ರೆ ಆಕೆನ್ ಲವ್ ಮಾಡ್ಲಿ? ನನಗೇನು ಬೇರೆ ಕೆಲಸವೇ ಇಲ್ವೇ? ಬೇಡ ಬೇಡ, ನಾನ್ ನಿನ್ ಲವ್ ಮಾಡೋದಿಲ್ಲ ಅಂತ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಇವ್ರು. ಇಲ್ಲ, ನಾನ್ ನಿನ್ ಲವ್ ಮಾಡ್ಲೇಬೇಕು, ನೀನ್ ಇಲ್ದೆ ಹೋದ್ರೆ ನನ್ ಪ್ರಾಣವೇ ಹೊಟ್ಟೋಗುತ್ತೆ, ಬಾ ಅಂತ ಹೇಳಿ ಬಲವಂತವಾಗಿ ನನ್ನ ಕಾರ್ ನೊಳಗೆ ಕೂರಿಸ್ಕೊಂಡು ಬೀದಿಗೆ ಬೀದಿಗೆ ಸರ್ವೆ ಮಾಡೋ ತರಹ ಕಾರ್ ಓಡಿಸೋದ್ ಬರದೆ ಸೈಕಲ್ಗೆ ಡ್ಯಾಶು, ಎಲೆಕ್ಟ್ರಿಕ್ ಕಂಬಕ್ಕೆ ಡ್ಯಾಶು, ಹೋಗೋ ಬರೋ ಜನಗಳಿಗೆ ಡ್ಯಾಶು, ಕಡೆಗೆ ಸರ್ಕಲ್ ನಲ್ಲಿ ನಿಂತಿರೋ ಪೊಲೀಸ್ನವ್ರಿಗೆ ಡ್ಯಾಶ್ ಹೊಡೆಯೋ ತರಹ ರೈ ರೈ ಅಂತ ಬಿಟ್ಕೊಂಡು ಹೋಗ್ಬೇಕು ಅಂತ ಇದ್ಲಲ್ಲ. ಒಂದ್ ವೇಳೆ ನನ್ನ ಪ್ರಾಣಕ್ಕೆ ಅಪಾಯವಾಗಿದ್ರೆ ಯಾರ್ರಿ ಜವಾಬ್ದಾರು? ಇವ್ರ ತಾತನೆ. ಆಕೆ ವಿಷಯ ಮಾತ್ರ ಮಾತಾಡು, ತಾತ್ನವ್ರು ಹೋಗ್ಬೇಡ ಆಗುತ್ತಾ? ಆಗ್ಲಿ ಸರ್, ತಮ್ಮ ಮಾತಿನಂತೆ ಬರ್ತೀನಿ. ಲೈಸೆನ್ಸ್ ಇಲ್ದೆ ಕಾರ್ ಓಡಿಸೋ ಇಂಥವನ್ನ ಮೊದಲು ನೀವ್ ಯಾಕೆ ಅರೆಸ್ಟ್ ಮಾಡಬಾರ್ದು? ನಿನ್ ಮಾತು ಕೇಳಿ ಅರೆಸ್ಟ್ ಮಾಡ್ಬೇಕಲ್ಲ. ಏನಮ್ಮ? ಏನ್ ಸರ್? ನಿನ್ ಲೈಸೆನ್ಸ್ ಇಲ್ಲ ಸರ್. ಸರ್ ಇವ್ರ ಮಾತು ನಂಬೇಡಿ ಸರ್. ಆತನ ಮಾತು ಹಾಗಿರ್ಲಿ, ನಿಂದ ಹೇಳು ಲೈಸೆನ್ಸ್ ಅಲ್ಲೇ. ನನ್ ಲೈಸೆನ್ಸ್? ಅದು 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 ಅದನ್ನೇ ನಾನು ಕೇಳ್ತಾ ಇರೋದು, ನಿನ್ ಲೈಸೆನ್ಸ್ ಎಲ್ಲಿ ಅಂತ. ಇಲ್ಲ ಸರ್. ನಾನ್ಸೆನ್ಸ್, ಮೊದಲೇ ಎಲ್ ಬರ್ಡು, ಅದಕ್ಕೂ ಲೈಸೆನ್ಸ್ ಇಲ್ಲ, ನಿನ್ನ ಯಾತಕ್ಕೆ ನಾವು ಅರೆಸ್ಟ್ ಮಾಡಬಾರ್ದು ಸರ್. ಸರ್ ಆಗಿರು ಇಲ್ಲ ನೋಡ್ಲಿಲ್ಲ, ಜೇಬ್ನಿಂದ ಪುಸ್ತಕ ತೆಗೆದಿದ್ದು, ಆಗ್ಲೇ ಕಂಪ್ಲೇಂಟ್ ಎಲ್ಲ ಬರದಾಯ್ತು, ಅರೆಸ್ಟ್ ಮಾಡೋದು ಒಂದೇ ಉಳಿದಿರೋದು. ಅಯ್ಯಯ್ಯೋ, ಹಾಗಾದ್ರೆ ತೆಗಿ ಮತ್ತೆ 25 ರೂಪಾಯಿ ಸೈಕಲ್ ಬಾಬತ್ತು. ಅವ್ರನ್ನ ಕಳಿಸ್ಬಿಡು, ಮತ್ತೆ ಆಮೇಲೆ ಕೊಡ್ತೀನಿ. ಹ್ಮ್, ನಡೆಯಮ್ಮ ಪೊಲೀಸ್ ಸ್ಟೇಷನ್ಗೆ. ನಿಮಗೆ ಡ್ರೈವಿಂಗ್ ಬರುತ್ತೀಯೇ? ಬರಲ್ಲ. ಅಯ್ಯಯ್ಯೋ, ನಿಮ್ಗೂ ಬರಲ್ಲ ನನಗೂ ಬರಲ್ಲ ಅಂದ್ಮೇಲೆ ನೀನ್ ತಾನೇ ಡ್ರೈವ್ ಮಾಡ್ಬೇಕು, ಆಮೇಲೆ ಡಬ್ಬೆ ಕ್ರಿಮೆ ಹೋಗ್ಬಿಡ್ತಲ್ಲ ಸರ್. ಒಂದ್ ಕೆಲಸ ಮಾಡಿ, ನಾನು ಇವ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ನೋ ನೋ ನೋ, ಸುಮ್ಮನೆ ನನ್ನ ಜೊತೆಲಿ ಪೊಲೀಸ್ ಸ್ಟೇಷನ್ ಬನ್ನಿ. ಸರ್ ಸರ್, ನೀವು ಮನಸ್ಸಿಟ್ರೆ ಯಾವ್ದು ಆಗೋಲ್ಲ ಸರ್. ಎಲ್ಲಿ ಪತ್ತೆ? ಮೊದ್ಲು ಅವ್ರನ್ನ ಕಳ್ಸ್ಬಿಟ್ಟು ಬನ್ನಿ, ಹೋಗಿ. ಸರ್ ಸರ್, ಇನ್ಮೇಲೆ ನೀವು ಇಂಥ ಕೆಲಸ ಮಾಡೋಲ್ಲ ಅಂತ ಇವಾಗ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಅಯ್ಯೋ, ನಿಮ್ಮ ಮಾಲಿಗೂ ಕೊಡ್ತೀನಿ, ಮೊದ್ಲು ಅವ್ರನ್ನ ಸಾಕ್ಸಿ. ಸಾರ್ ಸಾರ್ ಸಾರ್, ಇನ್ನಿಲ್ಲ ಅಲ್ಲಿ.
ಪರವಾಗಿಲ್ವಾ ನಮ್ಮ ಪಾರ್ಟು? ಲೇ ಪಾಪ ಮೈಕೈಲ ನಡುಗ್ತಾ ಇದೆ ಕಣೋ ಅವಳಿಗೆ. ಲೇ ಹುಡುಗಿ ಮುಖ ನೋಡ್ಬಿಟ್ಟು ಟೋಪಿ ಬಿದ್ಬಿಟ್ಟಿಯ, ಆಮೇಲೆ ಏನೋ ಮಾಡಕೋ ಏನಾಗ್ಬಿಟ್ಟಾತು, ಮೊದಲು 25 ರೂಪಾಯಿ ಕಿತ್ಕೋ. ಏಯ್ ಕಮಾನ್ ಕಮಾನ್. ಏನಮ್ಮ ಈ ಹುಡುಗ ಹೇಳಿದಲ್ಲ ಅಂತ ನೀನ್ ಬಿಡ್ಬೇಕಾಗಿದೆ. ಇನ್ನೊಂದ್ ಸಾರಿ ಲೈಸೆನ್ಸ್ ಇಲ್ಲದೆ ಕಾರ್ ಓಡಿಸ್ತೀಯೋ, 1, 2, 3 ಅಂತ ಕಮ್ಮಿ ಅನಿಸ್ಬೇಕಾಗ. ಹುಷಾರ್ ವಾರನ್ ಮಾಡಿದೀನಿ. ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ 25? ನಾ ನಿಮಗೆ ಎಷ್ಟು ತೊಂದರೆ ಕೊಟ್ಟರು ಅದನ್ನೆಲ್ಲ ಮರೆತು ಕೊನೆಗೆ ನೀವು ನನಗೆ ಉಪಕಾರ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. 25 ರೂಪಾಯಿ. ನಿಮ್ ತೊಂದರೆ ನನಗೊಂಥರ ತಮಾಷೆ ಆಗಿತ್ತು, ಅದಿಷ್ಟು ಬೇಗ ಮುಗಿದು ಹೋಗ್ತಾ ಇದೆಯಲ್ಲ ಅಂತ ಮನಸ್ಸು ಒಂಥರ ಕಷ್ಟ ಆಗ್ತಾ ಇದೆ. ತಗೊಳ್ಳಿ, ನನ್ನ ಸೈಕಲ್ ರಿಪೇರಿ ಮಾಡ್ತದೆ ಬಿಲ್ಲು. ಲವ್ ಲೆಟ್ರು ಅಂತ ಮೊನ್ನೆ ನನ್ನ ಸೈಕಲ್ ಬಿಲ್ ಹರಿದೆ, ಈ ದಿನ ಲವ್ ಲೆಟ್ರೇ ಬರೆದಿದ್ದೀನಿ. ನಾಳೆ 6 ಗಂಟೆಗೆ ಲಾಲ್ಬಾಗ್ನಲ್ಲಿ ಸಂಧಿಸು, ನಿನ್ನೊಂದಿಗೆ ಮನಸಾರ ಮಾತನಾಡಬೇಕು. ಇತಿ ನಿನ್ನವ ಶ್ರೀಧರ್.